ಒಂದೇ ಕೋಮಿನ ಎರಡು ಪಕ್ಷಗಳ ನಡುವೆ ಮಾರಾಮಾರಿ ಹೊಸದುರ್ಗ ತಾಲೂಕು ಯಾದಗಟ್ಟ ಗ್ರಾಮದಲ್ಲಿ ಘಟನೆ ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಮಾತಿಗೆ ಮಾತು ಬೆಳೆದು ರಸ್ತೆ ಮಧ್ಯೆ ಕೈ ಮೆಲಾಯಿಸಿ ಘರ್ಷಣೆ ನಾಲ್ಕು ಜನರಿಗೆ ಗಂಭೀರ ಗಾಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಯಾದಗಟ್ಟಿ ಗ್ರಾಮದಲ್ಲಿ ಒಂದೇ ಕೋಮಿನ ಜನಾಂಗದವರು ಚುನಾವಣಾ ಪ್ರಚಾರದ ವೇಳೆ ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ನಡುವೆ ರಸ್ತೆ ಮಧ್ಯೆ ಮಾರಾಮಾರಿ ಗಲಾಟೆಯಾಗಿ ನಾಲ್ಕು ಜನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಪ್ರಕರಣದ ಹಿಂದೆ ಬಿಜೆಪಿಯ ಲಿಂಗಮೂರ್ತಿ ಪಕ್ಷೇತರ ಅಭ್ಯರ್ಥಿ ಶೇಖರ್ ಪಕ್ಷದ ಪ್ರಚಾರ ವೇಳೆ ಘಟನೆ ನಡೆದಿದ್ದು ಓಂಕಾರಪ್ಪ ಬಿಜೆಪಿ ಬೆಂಬಲಿಗ ಪಕ್ಷೇತರ ಬೆಂಬಲಿಗ ಮರಳಪ್ಪ ಗಂಭೀರ ಗಾಯವಾದ ಕಾರ್ಯಕರ್ತರು ಪ್ರಕರಣವು ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಗದೀಶ್ ನಿರ್ಗುಂದ ಎನ್ ಕೆಸದುರ್ಗ ಹೊಸದುರ್ಗದ ಯದಗಟ್ಟ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಿದೆ ಇದು ಈ ಸಂದರ್ಭದಲ್ಲಿ ಅದೊಂದು ಸುಳ್ಳು ಆರೋಪ ಮತ್ತು ನಡೆದಿರೋ ಘಟನೆ ಏನಿದೆ ಅದು ವೈಯಕ್ತಿಕ ಒಂದು ಕಾರಣಗಳಿಗೋಸ್ಕರ ಆ ಗ್ರಾಮದಲ್ಲಿ ಬಹಳ ದಿವಸಗಳಿಂದ ಇದ್ದಂತ ಅದು ಒಂದು ಅವರದೇ ಆದಂತ ಒಂದು ವೈಯಕ್ತಿಕ ವಿಚಾರ ಬಿಟ್ಟರೆ ಅದು ಯಾವುದೇ ಆಸ್ತಿ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಈ ಸಂದರ್ಭದಲ್ಲಿ ನನಗೆ ಗೊತ್ತಿದೆ ಅದನ್ನು ಯಾರು ಮಾಡಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ಗೊತ್ತಿದೆ ಬಹುಶಃ ಇದೆಲ್ಲದಕ್ಕೂ ಕೂಡ ಯಾವ ಜನನೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದು ಯಾರು ಒಡೆದಾಡಿದ್ದಾರೆ ಅವರಿಬ್ಬರು ಕೂಡ ನನಗೆ ಅತ್ಯಂತ ಹತ್ತಿರದವರು ನನ್ನ ಬಂಧುಗಳು ಈ ಇಬ್ಬರ ಮಧ್ಯೆ ಒಡೆದಾಡ್ತಕ್ಕಂಥ ಮಳೆ ಮೊದಲಿಂದನೂ ಕೂಡ ಇದ್ದಂಥ ಈ ಹಳೆ ವೈಷಮ್ಯವನ ಈ ಸಂದರ್ಭಕ್ಕೆ ತಂದು ಇದನ್ನ ಒಂದು ರಾಜಕೀಯವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅಂತೇಳಿ ಈ ಸಮಾಜ ಸಮಾಜಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಒಂದು ಎತ್ತು ಅಂತ ಮಾಧ್ಯಮಗಳಿಗೆ ನಾನು ಒಂದು ಮನವಿಯನ್ನು ಮಾಡಿಕೊಳ್ತೇನೆ ದಯಮಾಡಿ ಏನು ಸತ್ಯ ಯಾವುದು ಸತ್ಯ ಅಂತೇಳಿ ತಿಳಿದು ತಾವು ನನಗೂ ಕೂಡ ನೀವು ಕೇಳಬೇಕು ಇದು ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ಕಾವೇರಿ ಕಾವೇರಿರುತ್ತೆ ಈ ಸಂದರ್ಭದಲ್ಲಿ ಯಾವ್ಯಾವುದೋ ಕ್ಷುಲ್ಲಕ ಕಾರಣಗಳ ಜಾತಿ ಮಧ್ಯೆ ಆಗಿರುತ್ತೆ ಹಾಗೆ ಹೀಗೆ ಅಂತೇಳಿ ನಡೀತಾ ಇರತಕ್ಕಂಥ ಸುಳ್ಳು ಇದು ಯಾವುದಕ್ಕೂ ಕೂಡ ಬೆಲೆ ಕೊಡುವಂತ ಅಂತ ಅಗತ್ಯ ಇಲ್ಲ ನಮ್ಮ ಸಮಾಜದ ಪ್ರಮುಖರುಗಳು ಹೋಗಿ ಅದನ್ನ ಕೂತು ಕೂಲಂಕುಷವಾಗಿ ಪರಿಶೀಲಿಸಿ ಏನು ಅದನ್ನ ಸಮಾಧಾನ ಪಡಿಸಬೇಕು ಅದನ್ನ ಈಗ